அத்தோம் நித்யத்வாச்ச பிரமாணம்னா அது அது அதாகிட ரூபாதி அணுகளுக்கு ரூப யாவதே ஒரு வஸ்து ஹேட்டனே ரூபதனோ இல்லோ அந்த கேள்வி உத்தர ஏன் கூட ಏನೋ ಒಂದು ಕೊಡ್ಬೇಕಲ್ಲ. ಯಾಕಂದ್ರೆ ವಸ್ತುವಿನ ಬಗ್ಗೆ ಮಾತಾಡ್ತೀರಿ ಅಂದರೆ ಈಗ ನೀವು ಯಾವುದೋ ಒಂದು ವಸ್ತುವಿನ ಬಗ್ಗೆ ಮಾತಾಡಬೇಕಾಗತ್ತೆ, ಅದು ರೂಪ ಹೇಳ್ಬೇಕಾದ್ರೆ ನಿಮ್ಗೆ ಗೊತ್ತಿರ್ಬೇಕಲ್ಲ. ಎಲ್ಲಿ ಅದ್ರ ಜೋಡಿ ಇನ್ನೊಂದು ಏನ್ ಹಂದ್ಲೆ ಬರ್ತದೆ ಅಂದ್ರೆ ರೂಪ ಯಾವುದಕ್ಕೆ ಇರ್ತದೆ ಆ ವಸ್ತು ವಿಕಾರ ಇರ್ತದೆ, ನಾಶ ಆಗತ್ತದೆ. ಯಾಕಂದ್ರೆ ರೂಪ ಬಂದದ್ದೇ ಹುಟ್ಟಿನಿಂದ ಬಂದಿರ್ತದೆ, ಮೊದಲು ಇಲ್ಲದೆ ಇದ್ದಿತ್ತು. ಹಂಗ ಈ ಅಣುಗಳಿಗೂ ಒಂದು ರೂಪ ಅದ ಅಂತ ನೀವು ಹೇಳಬೇಕಾಗ್ತದೆ. ರೂಪಾದಿ ಮತ್ತು ಅಚ್ಚ ಅಲ್ಲಿ ಏನಾಗ್ತದೆ ವಿಪರ್ಯಯ ಅವು ನಾಶ ಆಗ್ಬೇಕಾಗ್ತದೆ. ರೂಪಾದ ಮತ್ತು ಅಚ್ಚ ಅದಕ್ಕೆ ರೂಪಾದ ಮತ್ತು ಅಚ್ಚ ಪರಮಾಣು ಮನಿತ್ಯ ತುಂಬ ಹೋಯ್ತ ರೂಪಾಗಿ ಮತ್ತು ನೀವು ರೂಪ ಇದ್ದದ್ದೆಲ್ಲ ನಾಶ ಆಗ್ತದಂತ ಏನಾಗ್ಬೇಕಲ್ಲ. ಪರಮಾಣು ನಿತ್ಯ ಅಲ್ಲಿ ಬರುದಿಲ್ಲ ಅವ್ರಿ, ಪರಮಾಣು ನಿತ್ಯ ದೃಷ್ಟಿ ಆಗಲ್ಲ. ಹೌದು, ಎಲ್ಲಿಂದ ಆಗ್ಬೇಕು? ತಥಾ ದೃಷ್ಟತ್ವ ಲೋಕೆ ಲೋಕ ಆ ರೀತಿ ಕಂಡು ಬಂದದ ಎತ್ತ ರೂಪತ್ವಂ ತತ್ರ ವಿಕಾರಿತ್ವಂ ನಾಶಶ್ಚ. ಏವಂ ಪರಮಾಣೂನಾಂ ನಿತ್ಯತ್ವಂ ಅಭ್ಯುಪೈತ್ಯ ತದ ಸಂಭವಾದು ಇದಾನಿಂ ತನ್ ನಿತ್ಯತ್ವಮಿ ಪರಾಕುರ್ವತ್ ಅವು ನಿತ್ಯನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಇತಿ ಸೂತ್ರಂ ಉಪನ್ಯಸ್ಯ ವ್ಯಾಚಷ್ಟೆ ರೂಪಾದಿ ರೂಪಾದಿಮತ್ವಾಚ್ಚ ಪಾರ್ಥಿವಾದಿ ಪರಮಾಣೂನಾಂ ರೂಪಾದಿಮತ್ವ ಹೇತುನ. ಈ ಅಣುಹಕಸ್ಯ ಅಂತ ಹೇಳ್ಬೇಕು, ದ್ರವ್ಯಸ್ಯ ಅಂತ ಹೇಳ್ಬೇಕು. ಗುಣ ನಾನು ಹೇಳಕ್ ಬರಂಗಿಲ್ಲ, ಕರ್ಮಣ ಹೇಳಿ ಬರಂಗಿಲ್ಲ, ದ್ರವ್ಯಸ್ಯ ಅಂತ ಹೇಳ್ಬೇಕು. ದ್ರವ್ಯಸ್ಯ ರೂಪಂ ವರ್ತತೆ ಇವಲ್ವಾ ಡಿಪೆಂಡಿಂಗ್ ಅಪಾನ್ ಯುವರ್ ಕೆಪಾಸಿಟಿ. ಅದಕ್ಕೆ ಇದಾನಿಂ ತನ್ನ ನಿತ್ಯತ್ವವೇ ಪರವಾಗ ಕೊಡುತ್ತೆ ಉಪನ್ಯಾಸ ವ್ಯಾಚಷ್ಟೇ ರೂಪ ಪಾರ್ಥಿವಾದಿ ಪರಮಾಣೂನಾಂ ರೂಪಾದಿ ಮತ್ವ ಹೇತುನ ರೂಪಿದ್ದ ಕಾರಣ ರೂಪ ಇಲ್ಲ ಇರುವುದಿಲ್ಲ. ಪ್ರಕೃತ ನಿತ್ಯತ್ವ ವಿಪರ್ಯಯೋ ಭವತಿ ಅವು ನಿತ್ಯತ್ವ ಇರ್ತಾವ ಅವು ನಿತ್ಯ ಅಂತ ನೀವೇ ಮಾಡಿ ಅದಕ್ಕೆ ವೃದ್ಧ ಬರ್ತದ. ರೂಪಾದಿ ಮತ್ ತಸ್ಯ ಘಟಾದೇಹ ಅನಿತ್ಯತ್ವ ದರ್ಶನ. ರೂಪ ಇದ್ದಲ್ಲೆಲ್ಲ ಘಟಾದಿಗಳಂತೆ ಯಾವ್ದಕ್ಕೆ ರೂಪ ಅದನೋ ಅದು ನಾಶ ಆಗಲೇಬೇಕು. ಉಭಯ ಸಹಜ ದೋಷ ನಿತ್ಯತ್ವೇ ಪರಮಾಣು ರೂಪ ಇದ್ರೂ ಕೂಡ ಅದು ನಿತ್ಯವೇ ಇರುತ್ತದೆ ತಗೊಂಡ್ರಿ ಅಂತ ಮತ್ತು ಪರವಾಗಿಲ್ಲ. ಉಭಯ ಸಾಧ ಅದಕ್ಕೆ ಉಭಯ ಸಾಧ ನಿತ್ಯತ್ವೇ ಪರಮಾಣು ಸರ್ವ ನಿತ್ಯತ್ವ ಸ್ಯಾತ್. ಅದಕ್ಕೆ ನಿತ್ಯತ್ವ ಅದ ಅಂದ್ರಿ ಯಾಕ ನಿತ್ಯತ್ವ ಅದ ಅಂದ್ರೆ ರೂಪತ್ವ ಅಡ್ಡ ಬರ್ತದೆ. ರೂಪತ್ವ ಯಾಕಡ್ಡ ಬರ್ತದೆ ದ್ರವ್ಯಕ್ಕೆ ರೂಪ ಇರ್ತದೆ ವಿಶೇಷ ಪ್ರಮಾಣ ಅಭಾವ ಹಂಗಿದ್ದು ಹಂಗಿರ್ತದೆ ಅಂತ ಹೇಳಿ ಕವಿಯಲ್ಲಿ ಹೇಳ್ತಿದ್ರೆ ಒಪ್ಕೋಬಹುದು. ಹಂಗ ಪರಮಾತ್ಮ ಎಲ್ಲ ಆಶ್ಚರ್ಯ ಶಕ್ತಿ ಹೋಗ್ತೇವೆ. ಹಂಗ ಅನಿತ್ಯತ್ವೇ ಕಾರಣ ಅಭಾವ ಅವ ಅನಿತ್ಯ ಅಲ್ಲೇ ಅಲ್ಲ ಅಂತ ನೀವು ಅನಿತ್ಯ ಅಲ್ಲೇ ಅಲ್ಲ ಅಂತ ಹೇಳಿ ನಿತ್ಯವೇ ಅದು ಅಂದ್ರೆ ಹುಟ್ಟು ಕಾರಣ ಏನದ ಅಂದ್ಮೇಲೆ ಅನಿತ್ಯ ಅದೇ ಅನಿತ್ಯತ್ವ ಎಲ್ಲೇ ಇಲ್ಲವೇ ಇಲ್ಲ ಅಲ್ಲಿ ಹೊಸದಾಗಿ ಹುಟ್ಟೋದನೇ ಇದೆ ಮನಸ್ಸು
ನಾನು ರೂಪಾದಿ ಮತ್ತೆ ಅಪಿ ಪರಮಾಣೂನಾಂ ನಿತ್ಯತ್ವಂ ಕಿನ್ನ ಸ್ಯಾತ್. ಅಷ್ಟು ನಿತ್ಯತ್ವ ಕಿಂ ಬಾಧಕಂ ನಿತ್ಯತ್ವ ಹೌದಂತೀವ ಮುಂದೇನು ಅನಿತ್ಯ ಅನಿತ್ಯನೇ ಅಂತೇಳಿ ರೂಪ ಇದ್ರೂ ನಿತ್ಯತ್ವ ಹೆಂಗಿರ್ತದ ಅಂತ ಮೊದಲೇ ಇರ್ತದ ಬಿಡ್ರಿ ಅಂತಂದ್ವಿ. ರೂಪ ಇದ್ರೂ ಇರ್ತದ ಅಂತ ಹೇಳ್ಕೊಂಡೆ. ಅದ್ರ ರೂಪ ಇದ್ರೂ ಕೂಡ ಸೃಷ್ಟಿ ಆಗ್ತದೆ ಮತ್ತೆ ಮುಂದೆ ಇರೋದೇನು ಅನಿತ್ಯ ಅನಿತ್ಯ ಇದ್ರೂ ಸೃಷ್ಟಿ ಆಗ್ತದೆ ಅಂತೇಳಿ ಏನು ಬರೋದ ಪರಿಹಾರ ಸೂತ್ರ ಉಪನ್ಯಾಸೊಂದು ಅಷ್ಟೇ ಇಲ್ಲ ಯದಿ ರೂಪಾದಿ ಮತಾಪಿ ಪರಮಾಣು ನಾಮ ಇದ್ರೂ ಸಹಿತ ನಿತ್ಯ ತರ್ಹಿ ತದ್ವತ್ ಘಟಾನೇರಪಿ ಕಿನ್ನ ಸ್ಯಾತ್. ಅಂದ್ರೆ ರೂಪ ಇದ್ರೂ ಸಹಿತ ಅದೇನು ನಾಶ ಆಗ್ಲಿಕ್ಕೆ ಕಾರಣ ಅಲ್ಲ. ನೀವು ನಿತ್ಯ ವಸ್ತು ಇರಲಿಲ್ಲ ಅದ್ಯಾಕೆ ಹೊಡಿಬಾರ್ದು ಏನ್ ಹೊಡಿಬೇಕು ಉಪಾಧಿ ಬಂದ್ರೆ ಒಡೆಯ ದರ್ಶಕನ ಹೊಡಿಬಾರ್ದು ಉಪಾಧಿ ಮತ್ತೆ ಇನ್ನು ನೀವು ನನ್ನ ಮೇಲೆ ನನ್ನದು ಅವನ ಮೇಲೆ ಪ್ರೀತಿ ಇದೆ ಅಥವಾ ಅವಳ ಮೇಲೆ ಇಚ್ಛೆ ಇದೆ ಅಂತ ಏನೋ ಅಂದ್ರಿ ಅಂದ್ರೆ ಅದನ್ನು ನೀವು ರೂಪಾದಿಗಳನ್ನು ಕೇಳಕ್ ಬರುವುದಿಲ್ಲ. ಅದು ಬಿಡಲ್ಲ ಅದಕ್ಕೆ ಕೇಳಕ್ ಬರುವುದಿಲ್ಲ. ಅದಕ್ಕೆ ಅಲ್ಲಿ ಅವ್ ನಾಶ ಆಗ್ತಾ ಹೋಗೋ ಆ ಪ್ರಶ್ನೆ ಮಾಡಲ್ಲ ನಾಶ ಆಗಬಹುದು. ಇಲ್ಲಿ ರೂಪ ಅದಂತ ಮಾಡಬೇಕು ಅಬ್ಜೆಕ್ಟಿವ್ ಆಗ್ತದೆ ಅದು ಅನಿತ್ಯ ಅಬ್ಜೆಕ್ಟಿವ್ ಆಗ್ತದೆ ಬಂತಲ್ಲ ನಜ ಅವಯವತ್ವಾದಿ ವಿಶೇಷ ನಜ ಅವಯವತ್ವಾದಿ ವಿಶೇಷ ಅದಕ್ಕೆ ಅವಯವಗಳು ಇತ್ಯಾದಿಗಳಿಲ್ಲರಿ ಏಕ ಮಾತ್ರ ಅದಕ್ಕೆ ನಾಶ ಆಗುವುದು ಮಾತ್ರ ಒಂದು ಹೇಳ್ಕೊಂಡು ರೂಪಾದಿ ಮತ್ತು ಏನು ಚರ್ಚಿಸಿ ರೂಪ ಇದ್ರೂ ಅವಯವ ಇರ್ಬೇಕಂತ ಏನಿಲ್ಲ. ಕೆಂಪು ಮಣ್ಣ ಕೆಂಪು ಮಣ್ಣ ಏನು ಸಿಗಬಹುದು ಸಿಗದ್ ನೀವು ಮಾಡಿಕೊಂಡ್ರೆ ಅವಯವ ಇಲ್ಲ ಅವಯವ ಇಲ್ಲದೆ ಇತ್ತಂತಿರಬಹುದು. ಅಟಸ್ತು ಅನಿತ್ಯತ್ವ ಪರಮಾಣು ನಮ್ ಕಿಂಬಾಧಕಂ ಅನಿತ್ಯ ಇರೋಲ್ಲ ಏನ್ ತಪ್ಪದು ಅನಿತ್ಯತ್ವ ಇದ್ರೂ ಮುಂದೆ ಆಗ್ತಾವ ಅದು ಮತ್ತೆ ಕಾರ್ಯವಾಗ್ತಾನೆ. ತಥಾ ಸತಿ ಪರಪಕ್ಷೆ ತತ್ ಸಮವಾಯ ಕಾರಣ ಅಭಾವೇನ ಅವಯವನೇ ಇಲ್ಲ ಅಂತ ಹೇಳಿ ಸಮವಾಯ ಸಂಬಂಧ ಅಲ್ಲ ಅಂತ ಹೆಂಗ ಅವರು ಅವಯವ ಇದ್ರೆ ಅವಯವಗಳೊಡನೆ ಕೂಡಿಕೊಳ್ಳಬಹುದು ಅವಯವ ಇಲ್ಲ ಸಮಾಜ ಅಂತೀವಿ ಅದು ಹೆಂಗ ಹಿಂದಗಡೆ ತಥಾಗತಿ ಪರಪಕ್ಷೆ ತತ್ ಸಮವಾಯ ಕಾರಣ ಅಭಾವ ಏನ ತದ್ ಉತ್ಪತ್ತಿ ಅಭಾವ ಎಳೆ ಇಲ್ಲೆ ಬಟ್ಟೆ ಹುಟ್ಟಬೇಕು ಹೆಂಗ ಎಳೆ ಬಟ್ಟೆ ಹುಟ್ಟಬೇಕಾದ್ರೆ ಸಮವಾಯ ಕಾರಣ ಬೇಕು ನಿಮಗ ಇಲ್ಲ ಏನಿದೆ ಇಲ್ಲ ಇಲ್ಲ ಅವ ಇಲ್ಲ ಇಲ್ಲ ಅವಯವೀಗಳು ಇಲ್ಲ ಇಲ್ಲ ಅವಯವ ಇಲ್ಲ ಅವಯವ ಅವಯವಿ ಅದ ಅವಯವ ಅವಯವ ಇಲ್ಲ ಅವಯವ ಇಲ್ಲ ಸಹ ಹೆಂಗಾಗ್ತದ ಸಂಬಂಧ ಹೆಂಗ ಈಗ ಬ್ರಹ್ಮದೇವ್ರ ಗುಡಿ ಅಂತ ಇರ್ತಾವ ಮಾಡೋ ಏನಿರ್ತದೆ ಬರೀ ಒಂದು ಗುಂಡ್ ಕಲರ್ಸ್ ಏನು ರುದ್ರಶಿರ ಬೇರೆ ಇದು ಬ್ರಹ್ಮಶಿರ ಬೇರೆ ಬರೇ ಒಂದು ಗುಂಡ್ ಅಲ್ಲಿ ಏನದೆ ಅಂತ ಹೇಳ್ಬೇಕು ಅವಯವ ಈಗ ನೀವು ಇದನ್ನ ತಗೊಂಡ್ರೆ ಸ್ಫಿಯರ್ ತಗೊಂಡ್ರೆ ವಿಚ್ ಇಸ್ ದ ಸೆಂಟರ್ ವಿಚ್ ಇಸ್ ದ ಸೆಂಟರ್ ಆಫ್ ದಿ ಗ್ಲೋಬ್ ಗ್ಲೋಬ್ ಅಂದ್ರೆ ಅದು ನೀವು ವಾಲ್ಯೂಮ್ ಎಲ್ಲ ಇಟ್ಕೊಂಡಾಗ್ಲೂ ಸಹಿತ ಯಾವುದೇ ಒಂದು ಬಿಂದುವನ್ನ ಹಿಡಿದು ನೀವು ಸರ್ಕಲ್ ತಕ್ಕೋತಂದ್ರೆ ಆ ಇದು ರೇಡಿಯಸ್ ಬದಲು ಹಾಕೋತ ಹಾಕೋತ ಇದೀ ನನ್ನ ಕಲರ್ ಮಾಡ್ತದ ಯಾವ್ದಂತ ಹೇಳವ್ರಿ ಅವಯವನೇ ಇಲ್ಲ ಅನ್ಬೇಕು ಅದಕ್ಕೆ ಅವಯವ ಎಲ್ಲ ಇರ್ತಾವ ಕಾಣಿಸ್ತಾವ ನಿಮ್ ಕಣ್ಣು ಮುಂದೆ ರೂಪನೂ ಕಾಣಿಸ್ತದೆ ಅದಕ್ಕೆ ನಾಶನೂ ಹೇಳ್ಬೇಕು ಆದ್ರೆ ನೀವೇನ್ ಹೇಳ್ಬಿಡ್ತೀರಿ ಅದಕ್ಕೆ ರೂಪನೂ ಇಲ್ಲ ಅವಯವನೂ ಇಲ್ಲ ಅಂದ್ರೆ ಅದಕ್ಕೆ ಗಣಕಾದಿ ಕಾರ್ಯೋತ್ಪತ್ತಿ ಸೃಷ್ಟಿಯಾಗ ಗಣಕಾರ್ಯವೂ ಕೂಡ ಅಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ
ಅರ್ಥಾತ್ ನೀವು ಅದು ಅವ ಅನ್ನೋದು ತಪ್ಪು, ಏನ ಅನು ಅವ ಅನ್ನೋದು ತಪ್ಪು, ರೂಪತ್ವ ಇಲ್ಲ ಅನ್ನೋದು ತಪ್ಪು, ಅಲ್ಲೇ ದ್ರವ್ಯತ್ವ ಇಲ್ಲ ಅನ್ನೋದು ತಪ್ಪು, ಇಷ್ಟಾಗಿ ಸಮವಾಯದ ಅನ್ನೋದು ತಪ್ಪು, ಬಾಹ್ಯ ಅದೃಷ್ಟವನ್ನು ಅನುಸರಿಸಿ ಇವು ತಮ್ಮ ಕೆಲಸ ಮಾಡ್ತಾವ ಅನ್ನೋದು ತಪ್ಪು, ಈಶ್ವರ ಇಚ್ಛಾ ನಿತ್ಯತ್ವ ಆದಿಗಳು ಸಂಬಂಧ ಇಲ್ಲ ಕಾಲದಿಂದ ಈ ಕೆಲಸ ಮಾಡ್ತಾವ ಅನ್ನೋದು ತಪ್ಪು. ಅದಕ್ಕೆ ಯಾವ ದೃಷ್ಟಿಯಿಂದ ನೋಡಿದ್ರು ಕೂಡ ಈ ವೈಶೇಷಿಕ ಕಾರಣ ಅಂದ್ರೆ ಈಗ ನಾವು ಬರೇ ವೈಶೇಷಿಕ ಕಾರ ಮತವನ್ನು ಹೊರತು ಮಾಡ್ಲಿಕ್ಕಿಲ್ಲ, ವೈಶೇಷಿಕ ಮತವನ್ನು ಬಯಲಿಕ್ಕಿಲ್ಲ, ಅಲ್ಲಿ ನಿಮ್ಮ ನಿಮ್ಮ ಮತವನ್ನು ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ನಾವು ಹೇಳಿಕತ್ತೀವಿ. ಈ ಪ್ರಶ್ನೆಗಳು ಅವಶ್ಯವು ಬಿಡಿಸಲೇಬೇಕು. ಬ್ರಹ್ಮನಿಗೆ ಕಲ್ಲು ಅಂತ ಯಾಕೆ ಇಟ್ಟರು? ಬ್ರಹ್ಮನಿಗೆ ಏನು ಹೇಳಕ್ ಬರೋಂಗಿಲ್ಲ, ಅನ್ ಅನಲೈಸಬಲ್ ಇಂಡಿವಿಜುವಲ್. ಅದ್ರ ಸಲುವಾಗಿ ಅವರೊಂದು ಈ ನಿರಾಕಾರತ್ವದ ದೃಷ್ಟಿಯಿಂದ ಒಂದು ಕಲ್ಲು ಮಾಡಿ ಗುಂಡು ಕಲ್ಲು ಮಾಡಿ ಹಂಗಾಗಿ ಅಪರಿಗ್ರಹ ಅಚ್ಚ ಅತ್ಯಂತ ಮಾಡಬೇಕು. ಇದು ಕಡೆ ಸತ್ ಪ್ರತಿಪಕ್ಷ ಅಂತ ಹೇಳಿದ್ವಿ ಎಲ್ಲಾ ಕಡೆ, ನೀವೇನೇ ಹೇಳಿದ್ರು ಮತ್ತೊಂದು ಬರ್ತಾರೆ, ನೀವು ಹಿಂಗ ಹೇಳಿದ್ರೆ ಫೋನ್ ಬಿಟ್ರಪ್ಪ ಇವೇನಾರ ಎಷ್ಟಾರೆ ಬರೋಲ್ಲ, ಎಲ್ಲಾರು ಒಪ್ಕೊಂಡಾರೆ ಒಪ್ಕೊಂಡಾರೆ ನಿಮ್ದನ್ನ ಶಕ್ತಿ ಸಿದ್ಧ ಆಗ್ಬೇಕು. ಶಕ್ತಿನೂ ಸಿದ್ಧ ಆಗೋದು ಬೇಡ ನಮ್ಗೆ, ಬಂದು ಹೋಗ್ತಾರ. ಲೋಕೆ ಯುಷ್ಮಾಕಂ ಪ್ರತಿಗ್ರಹ ವರ್ತತೆ ನಾವ ಮೆಜಾರಿಟಿ ಅದ ಏನ್ ಹೇಳ್ರಿ, ಮೆಜಾರಿಟಿ ಅಂದ್ರೆ ತಾತ್ವಿಕ ಸತ್ಯವನ್ನು ಕುರಿತು ವಿಚಾರ ಮಾಡುವವರಲ್ಲ ಏನ್ ನಮ್ದು ಈ ಮೆಜಾರಿಟಿ ಅಲ್ಲ, ಪ್ರಯತ್ನ ಮೆಜಾರಿಟಿ. ಅದಕ್ಕೆ ಅಪರಿಗ್ರಹ ಸಜ್ಜನೈ ಯುಕ್ತಯುಕ್ತೈ ಪ್ರಾಧ್ಯ ಅಪರಿಗ್ರಹ ಅನಭ್ಯುಪಗಮಾಚ ಅನಪೇಕ್ಷ ಅತ್ಯಂತ ಅನಪೇಕ್ಷ ಒಟ್ಟು ಅದನ್ನ ಅಪೇಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ವೀಕಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನು ಇರೋದಿಲ್ಲ, ಯಾರು ಇದನ್ನು ಒಪ್ಪಲಾರರು. ಏವಂ ಪ್ರಯತ್ನ ಅದು ಪ್ರಪಂಚ ಅನ್ವೀಕ್ಷಕೇಂ ತರ್ಕ ವಿದ್ಯಾಂ ಅನುರಕ್ತು ನಿರರ್ಚಕ ಭಾರತ ಅಲ್ಲಿ ಏನ್ ಹೇಳಿದ್ರೆ ಶ್ರುತಿ ಸ್ಮೃತಿ ಪರಿಗ್ರಹಿತತ್ವ ಶ್ರುತಿ ಹೋಗೋದನ್ನು ಒಪ್ಪಿಲ್ಲ ಯೋಗ ಒಪ್ಪಿಲ್ಲ ಅಂದ್ರೆ ಅದಕ್ಕೆ ಒಂದೇ ಉದಾಹರಣೆ ಕೊಡ, ಇದನ್ನು ಕೊಟ್ಟಾರ ಸಾಕ್ಷಿ ಅನ್ವೀಕ್ಷಕೇಂ ತರ್ಕ ವಿದ್ಯಾಂ ಅನುಮಾನ ಅನ್ವೀಕ್ಷಕೇಂ ತರ್ಕ ವಿದ್ಯಾಂ ಅನುರಕ್ತ ಯಾರು ಅನುರಕ್ತರಾಗಿರ್ತಾರೆ ಅವು ನಿರರ್ಥದ ತಮ್ಮಷ್ಟಕ್ಕೆ ಅವು ಎಲ್ಲಿಗೂ ಒಳ್ಳೆಯದು ಸತ್ಯಕ್ಕೆ ಹಚ್ಚುವುದಿಲ್ಲ ವೇದರಹಿತವಾಗಿ ಅಲೌಕಿಕ ವಿಷಯದ ಬಗ್ಗೆ ಅನುಮಾನವನ್ನೇ ಮಾಡುತ್ತಾ ನೀವು ಕಲಿತಾರೆ ಅದು ಎಲ್ಲಿಗೂ ಅನ್ವೀಕ್ಷಿ ಅನ್ನೋದು ಫಿಲಾಸಫಿ ಅನ್ನೋ ಅರ್ಥ. ಇದರ ಕಾಲದಿಂದ ಈ ಶಬ್ದವನ್ನು ಅರ್ಥಶಾಸ್ತ್ರಜ್ಞ ಕೌಟಿಲ್ಯ ಅನ್ವೀಕ್ಷಿ ತರ್ಕ ವಿದ್ಯಾ ಅಂತ ಕುಚ್ಚ ಪಂಡಿತ ಅಂತ ಕೌಟಿಲ್ಯ ಅರ್ಥಶಾಸ್ತ್ರ ಮಾಡಿ ಮಾಡಿ ಅಂತ ಅನ್ವೀಕ್ಷಿ ತರ್ಕ ವಿದ್ಯಾ ಅನುರಕ್ತೋ ನಿರರ್ಥಕ ಏವಂ ಪ್ರಪಂಚ ಇಷ್ಟೆಲ್ಲ ವಿವರ ಮಾಡಿ ದೂಷಿತ ಪ್ರಮಾಣ ಆರಂಭವಾದ ಅಪ್ರಾಮಾಣಿಕತ್ವೇನ ಅಪಿ ಅತ್ರ ನಿಮ್ಮ ಪ್ರಾಮಾಣಿಕ ಇದೆ ದೂಷಣ ದೂಷಯತ್ ಸೂತ್ರ ಅಪರಿಗ್ರಹ ಚೇತಿ ನ ಕೇವಲ ಶ್ರುತ್ಯಾದಿ ಅಪರಿಗೃಹೀತ ಶ್ರುತ್ಯಾದಿಗೂ ಇದು ಒಪ್ಪಿಗೆ ಇಲ್ಲ ತದ್ ವಿರುದ್ಧತ್ವ ಅದೇನ್ ಹೇಳ್ತೋ ಅದಕ್ಕೆ ವಿರುದ್ಧನೇ ನೀವು ಹೇಳಬೇಕಾಗ್ತದೆ ಅಂತ ಆಗ್ತದೆ ಅನ್ವೀಕ್ಷಿ ಇದೆ
ಅಹಮಾಸಂ ಅಹಮಾಸಂ ಪಂಡಿತಕೋ ಹರಿತುಕೋ ವೇದ ನಿಂದಕ ಆಲೈ ಕ್ಷೇಮಿತ್ಯಾದಿ ಒಂದು ಒಬ್ಬ ಗ್ರಂಥ ರಚಕ ಸುಗಾಲ ಪಂಡಿತ ಮಧ್ಯ ಬರ್ತಾರಲ್ಲ ಸುಗಾಲ ಸಹ ಅದಕ್ಕೆ ಅಹಮಾಸಂ ಪಂಡಿತಕೋ ನಾನೇ ಇದ್ದೇನೆ ಪಂಡಿತ ಅಂದ್ರೆ ನಾನೇ ಅಂತನ್ನುವಂತಹ ಹೈತುಕೋ ಬರೀ ಕಾರಣಗಳನ್ನ ಅನುಮಾನ ವೇದ ನಿಂದಕ ಅವ ಆಗ್ರೀಕ್ಷೇಮ್ ಇತ್ಯಾದಿ ಶೃಗಾಲ ವಾಕ್ಯಂ ಅಂತ ಅವರಿಗೆ ಅನ್ಬೇಕು ಅಂದ್ರೆ ಶೃಗಾಲ ವಾಕ್ಯಗಳು ಬರ್ತದೆ ಅತ ಪರಮಾರಂಭವಾದತ್ವ ಅನುಪನ್ನತ್ವೇನ ಅವಿರೋಧಕತ್ವ ಯುಕ್ತ ಪೂರ್ವಾಧ್ಯಾಯೋಕ್ತ ಈಶ್ವರಸ್ಯ ಅನಂತ ಗುಣತ್ವ ಸಿದ್ಧಂ.